ಬಾಡಿ ಪೇಂಟ್ ಅಂತೂ ತುಂಬಾ ಆರ್ಶ್ ಆಗಿದೆ, ಸೌಂಡ್ ಕೂಡ ಕೇಳ್ಬೋದು. ಏನು ಇಂಪಾರ್ಟೆನ್ಸ್ ಇದೆ ಪಿ ಪಿ ಎಫ್ ಅಲ್ಲಿ ಅಂತ ಕೇಳೋರಿಗೆ ಇದೊಂದು ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು. ಸಾಲ್ಟ್ ವಾಟರ್ ಡೆಪಾಸಿಟ್ ಆಗಿದೆ, ಹ್ಯಾಂಡಲ್ಸ್ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು. ಪ್ರೀಮಿಯಂ ವೆಹಿಕಲ್ಸ್ ಅಬೌಟ್ 20 ಲ್ಯಾಕ್ಸ್ ವೆಹಿಕಲ್ಗೆ ಪಿ ಪಿ ಎಫ್ ಮಾಡೋದು ತುಂಬಾ ಮುಖ್ಯ ಅಂತ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಾರ್ಸ್ವಾರ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸೊ ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು. ಸೊ ಇವತ್ತು ನಮ್ಮ ಟ್ಯಾಗ್ 99 ಕಾರ್ ಆಕ್ಸರಿ ಶಾಪಿಗೆ ಒಂದು ಸ್ಕೋಡಾ ಸೂಪರ್ ವೆಹಿಕಲ್ ಪಿ ಪಿ ಎಫ್ ಮಾಡೋಕ್ಕೆ ಕಸ್ಟಮರ್ ಬಿಟ್ಟು ಹೋಗಿದ್ದಾರೆ. ಸೊ ಈ ವೆಹಿಕಲ್ 2023 ಪರ್ಚೇಸ್ ಆಗಿದ್ದು ಇವಾಗ 24 ಆಗಿದೆ, ಸುಮಾರು 1 ಇಯರ್ ಆಗಿದೆ. ಸೊ ಈ ವೆಹಿಕಲ್ನ ಕಂಪ್ಲೀಟ್ ಪಿ ಪಿ ಎಫ್ ಮಾಡಿಕೊಡಿ ಸರ್ ಅಂತೇಳಿ ಬಿಟ್ಟು ಹೋಗಿದ್ದಾರೆ. ಸೊ ಸುಮಾರು ಜನ ಪಿ ಪಿ ಎಫ್ ಯಾಕೆ ಮಾಡಿಸ್ಬೇಕು, ಏನಕ್ಕೆ ಮಾಡಿಸ್ಬಾರ್ದು, ಏನು ಇಂಪಾರ್ಟೆನ್ಸ್ ಇದೆ ಪಿ ಪಿ ಎಫ್ ಅಲ್ಲಿ ಅಂತ ಕೇಳೋರಿಗೆ ಇದೊಂದು ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಇದು 1 ಇಯರ್ ಆಗಿದೆ ಓಲ್ಡ್ ವೆಹಿಕಲ್. ಸೊ ಇವಾಗ ಪಿ ಪಿ ಎಫ್ ಮಾಡ್ತಾ ಇದ್ದೀವಿ. ಸೊ ಕಸ್ಟಮರಿಗೆ ಇವಾಗ ಗೊತ್ತಾಗಿದೆ ಪಿ ಪಿ ಎಫ್ ಮಾಡಿದರೆ ಏನೇನು ಯೂಸಸ್ಸು, ಮುಂಚೆ ಮಾಡಿಸಿದ್ರೆ ಏನೇ ಯೂಸಸ್ ಆಗ್ತಾ ಇತ್ತು ಅಂತೇಳಿ ಇವತ್ತೊಂದು ತಿಳಿಸ್ಕೊಡ್ತೀನಿ. ಸೊ ಈ ವೆಹಿಕಲ್ ನೋಡ್ತಾ ಇದ್ದೀವಿ, ಇದು 1 ಇಯರ್ ಆಗಿರೋದ್ರಿಂದ ವೆಹಿಕಲ್ ತುಂಬಾ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರ್ತಾರೆ. ಈ ವೆಹಿಕಲ್ ಮೇಲೆ ತುಂಬಾ ಸ್ವಿರಲ್ ಮಾರ್ಕ್ಸ್ ಆಗಿರ್ಬೋದು ಅಥವಾ ಸ್ಕ್ರಾಚಸ್ ಆಗಿರ್ಬೋದು ತುಂಬಾ ಆಗಿದೆ ಅಂತ ಹೇಳ್ಬೋದು. ಈ ಲಕ್ಸುರಿ ಕಾರ್ಸ್ ಆಗಿರ್ಬೋದು, ಹೈಯರ್ ಎಂಡ್ ಕಾರ್ಸ್ ಆಗಿರ್ಬೋದು. ಸೊ ಅದಕ್ಕೆ ಕಂಪಲ್ಸರಿ ಪಿ ಪಿ ಎಫ್ ಮಾಡಲೇಬೇಕು ಅಂತ. ಯಾಕಂತ ಹೇಳಿದರೆ ಈ ವೆಹಿಕಲ್ನ ಪೇಂಟ್ ಆಗಿರ್ಬೋದು ಅಥವಾ ಪಾರ್ಟ್ಸ್ ಆಗಿರ್ಬೋದು ತುಂಬಾ ಕಾಸ್ಟ್ಲಿ ಆಗಿರುತ್ತೆ. ಸೊ ವೆಹಿಕಲಿಗೆ ಎಕ್ಸಾಂಪಲ್ ಆಗಿ ಕಸ್ಟಮರ್ ಸ್ಕ್ರಾಚಸ್ ಮಾಡ್ಕೊಂಬಂದಿರು, ಬಂಪರ್ ಫ್ರಂಟ್ ಬಂಪರು ರೇರ್ ಬಂಪರು ಎಲ್ಲ ಸ್ಕ್ರಾಚಸ್ ಆಗಿತ್ತು. ಸೊ ಒಂದು ಗಾಡಿ ಬಂಪರ್ ಪೇಂಟ್ ಮಾಡಬೇಕು ಅಂತ ಹೇಳಿದರೆ ಶೋರೂಮಲ್ಲಿ 13,000 ಪ್ಲಸ್ ಜಿ ಎಸ್ ಟಿ ಇದೆ. ಸೊ ಈ ವೆಹಿಕಲಲ್ಲಿ ಅದೇ ರೀತಿ ಸಾಕಷ್ಟು ಸ್ಕ್ರಾಚಸ್ ಆಗಿದೆ, ತುಂಬಾ ಪೇಂಟ್ ಚಿಪ್ ಆಫು ಸ್ಕ್ರಾಚಸ್ ಆಗಿದೆ, ಹಾಗೆ ಪೇಂಟ್ ಕೂಡ ತುಂಬಾ ಹಾರ್ಡ್ ಆಗಿದೆ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ. ಸೊ ಯಾಕೆ ಪಿ ಪಿ ಎಫ್ ಮಾಡಿಸ್ಬೇಕು ಅಂತ ಹೇಳಿದರೆ ಈ ಸ್ಕ್ರಾಚಸ್ ಏನಾಗ್ತಿತ್ತು ಅದು ಕೂಡ ತಡೆ ಕಟ್ತಿತ್ತು, ಜೊತೆಗೆ ಏನು ಸ್ವಿರಲ್ ಮಾರ್ಕ್ಸು ಮತ್ತು ಪೇಂಟ್ ಏನು ಹಾರ್ಡ್ ಆಗಿದೆ ಅದೆಲ್ಲ ಮುಂಚೆ ಆಗ್ತಾ ಇರಲಿಲ್ಲ. ಸೊ ಈ ಪಿ ಪಿ ಎಫ್ ಯಾಕೆ ಮಾಡಬೇಕು ಅಂತ ಹೇಳಿದರೆ ಮೇಯ್ನಾಗಿ ಇವಾಗ ಬಂಪರ್ ಕಾರ್ನರ್ ಸ್ಕ್ರಾಚಸ್ ಆಗುತ್ತೆ, ಸೊ ಅದನ್ನು ತಡೆ ಕಟ್ಬೋದು, ಜೊತೆಗೆ ಮೇಯ್ನಾಗಿ ಪೇಂಟ್ ಕೂಡ ಪ್ರೊಟೆಕ್ಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್ ಅಂತ ಹೇಳೋದು. ಸೊ ಪೇಂಟ್ ಹಾರ್ಡ್ ಆಗೋದಿಲ್ಲ, ಸ್ವಿರಲ್ ಮಾರ್ಕ್ಸ್ ಆಗೋದಿಲ್ಲ, ಜೊತೆಗೆ ಸ್ಕ್ರಾಚಸ್ ಆಗೋದಿಲ್ಲ. ಸೊ ನೀವು ಆರಾಮ್ಸೆ ಗಾಡಿ ಎಷ್ಟಾದ್ರು ಓಡಿಸ್ಬೋದು, ಮೇಂಟೆನೆನ್ಸ್ ಫ್ರೀ ಅಂತ ಹೇಳ್ಬೋದು. ಸೊ ಈ ಗಾಡಿಯಲ್ಲಿ ಯಾಕೆ ಪಿ ಪಿ ಎಫ್ ಮಾಡಿಸ್ತೀರ ಅಂತ ಹೇಳಿದ್ರೆ ಸಾಕಷ್ಟು ರೀಸನ್ಸ್ ಇದೆ. ಸೊ ಒಂದೊಂದೇ ತೋರಿಸ್ಕೊಂಡು ತಿನ್ ಬನ್ನಿ. ಬಾಡಿ ಪೇಂಟ್ ಅಂತೂ ತುಂಬಾ ಆರ್ಶ್ ಆಗಿದೆ, ಸೌಂಡ್ ಕೂಡ ಕೇಳ್ಬೋದು, ನೋಡ್ತಿರ್ಬೋದು ತುಂಬಾ ಹಾರ್ಡ್ ಆಗಿದೆ ಪೇಂಟ್, ಅದರಲ್ಲೂ ಕೂಡ ನೋಡ್ತಿರ್ಬೋದು ಬಾಡಿಯಲ್ಲಿ ತುಂಬಾ ಸ್ವಿರಲ್ ಮಾರ್ಕ್ಸ್ ಆಗಿದೆ. ಸೊ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗೋದಿಲ್ಲ, ಅದು ಕ್ಲಿಪ್ಸ್ ಕೂಡ ಹಾಕ್ತೀವಿ. ಜೊತೆಗೆ ನೋಡ್ತಿರ್ಬೋದು ಕಂಪ್ಲೀಟ್ ಏನು ಲೋಗೋ ಇದೆ ನೋಡ್ತಿರ್ಬೋದು, ಕಂಪ್ಲೀಟ್ ರೆಡಿಶ್ ಆಗಿದೆ. ಯಾಕಂತ ಹೇಳಿದರೆ ಹಳ್ಳಿ ಸೈಡ್ ರೋಡ್ ತುಂಬ ಮಣ್ಣು ಕೆಂಪು ಮಣ್ಣೆಲ್ಲ ಅಂಟ್ಕೊಂಡಿದೆ, ಜೊತೆಗೆ ಈ ಬಾಡಿ ಲೈನಲ್ಲೆಲ್ಲ ನೋಡ್ತಿರ್ಬೋದು ಈ ಸ್ಟ್ರಿಪ್ಸಲ್ಲೆಲ್ಲ ಕಂಪ್ಲೀಟ್ ಸಾಲ್ಟ್ ವಾಟರ್ ಡೆಪಾಸಿಟ್ ಆಗಿದೆ, ಜೊತೆಗೆ ಹ್ಯಾಂಡಲ್ಸ್ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು. ಸೊ ಕಂಪ್ಲೀಟ್ ಸಾಲ್ಟ್ ವಾಟರ್ ಡೆಪಾಸಿಟ್ ಆಗಿದೆ, ಜೊತೆಗೆ ಈ ಗಾಡಿ ಕಂಪ್ಲೀಟ್ ಬಾಡಿ ಲೈನ್ಸು, ಜೊತೆಗೆ ಏನು ಡೋರ್ ಎಡ್ಜ್ ಗಾರ್ಡ್ಸ್ ಇದೆಯಾ ಈ ಸೆಂಟ್ರಲ್ ಪಾರ್ಟ್ಸಲ್ಲೆಲ್ಲ ನೋಡ್ತಿರ್ಬೋದು ಕಂಪ್ಲೀಟ್ ಸಾಲ್ಟ್ ಡೆಪಾಸಿಟ್ ಆಗಿದೆ. ಸೊ ಇದೇ ರೀತಿ ಕಂಪ್ಲೀಟ್ ವೆಹಿಕಲ್ ತುಂಬಾ ಅದೇ ಆಗಿದೆ. ಮೇಯ್ನ್ ಆಗಿ ಬ್ಯಾಕ್ ರೇರಲ್ಲಿ ಕೂಡ ನೋಡ್ತಾ ಇರ್ಬೋದು ಈ ಸ್ಕೋಡಾ ಲೋಗೋ ಏನು ನೋಡ್ತಾ ಇದ್ದೀರಾ, ಸೊ ನೋಡ್ತಿರ್ಬೋದು ಇದರೊಳಗಡೆ ನಿಮಗೆ ನೀಟಾಗಿ ಕಾಣಿಸ್ತಿದೆ ಎಷ್ಟು ಸಾಲ್ಟ್ ಡೆಪಾಸಿಟ್ ಆಗಿದೆ 1 ಇಯರಲ್ಲಿ ಅಂತ. ಜೊತೆಗೆ ನೋಡ್ತಿರ್ಬೋದು ಮೇಜರ್ ಸ್ಕ್ರಾಚಸ್ ಕೂಡ ಆಗಿದೆ. ಸೊ ಇದನ್ನೆಲ್ಲ ಮೇಂಟೈನ್ ಮಾಡಬೇಕು ಅಂದರೆ ತುಂಬಾ ಕಷ್ಟ, ಈ ಥರ ಆದರೆ ರೀಪೇಂಟೇ ಮಾಡಿಸ್ಬೇಕು, ತುಂಬಾ ಕಾಸ್ಟ್ಲಿ. ಅದಕ್ಕೋಸ್ಕರ ಯಾವ್ದಾರೆ ಲಕ್ಸುರಿ ವೆಹಿಕಲ್ಸು ಅಥವಾ ಪ್ರೀಮಿಯಂ ವೆಹಿಕಲ್ಸ್ ಅಬೌಟ್ 20 ಲ್ಯಾಕ್ಸ್ ವೆಹಿಕಲ್ಗೆ ಪಿ ಪಿ ಎಫ್ ಮಾಡೋದು ತುಂಬಾ ಮುಖ್ಯ ಅಂತ ಹೇಳ್ಬೋದು. ಸೊ ಈ ವೆಹಿಕಲ್ನ ಕಂಪ್ಲೀಟಾಗಿ ಇದೆಲ್ಲ ರೀಸ್ಟೋರ್ ಮಾಡಿಬಿಟ್ಟು ಹಾಗೆ ಮೇಯ್ನಾಗಿ ಸ್ಕ್ರಾಚಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಬಿಫೋರ್ ಮತ್ತು ಆಫ್ಟರ್ ವಿಡಿಯೋಸ್ ಬರ್ತೀವಿ, ಬನ್ನಿ. ನೋಡ್ತಾ ಇರ್ಬೋದು ಕಂಪ್ಲೀಟ್ ವರ್ಸ್ಟ್ ಕಂಡೀಷನ್ ಆಗಿರುವಂತ ಸ್ಕೋಡಾ
ಸೂಪರ್ ಸೂಪರ್ ನ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅನ್ನು ಮಾಡಿದ್ವಿ. ಸೊ ಕಂಪ್ಲೀಟ್ ಡಿಟೈಲಿಂಗ್ ಮಾಡಿ, ಕಂಪ್ಲೀಟ್ ಸಾಲ್ಟ್ ವಾಟರ್ ರಿಮೂವ್ ಮಾಡಿ, ಕಂಪ್ಲೀಟ್ ಗಾಡಿಗೆ ಫುಲ್ ಬಾಡಿ PPF ಮಾಡಿ ವಿತ್ ಸೆಲ್ಫ್ ಸೀಲಿಂಗ್ ಅಂಡ್ ಜೊತೆಗೆ ಹೈಡ್ರೋಫೋಬಿಕ್, ಹಾಗೆ ಗ್ಲಾಸ್ ಕೂಡ ಸೆರಾಮಿಕ್ ಕೋಟಿಂಗ್ ಮಾಡಿ, ಇಂಟೀರಿಯರ್ ಫುಲ್ ಡೀಪ್ ಕ್ಲೀನ್ ಮಾಡಿಬಿಟ್ಟು ಇಂಟೀರಿಯರ್ ಕೂಡ ಸೆರಾಮಿಕ್ ಕೋಟಿಂಗ್ ಮಾಡಿ, ಲೆದರ್ ಸೀಟ್ಸ್ಗೆ ಮತ್ತೆ ಡ್ಯಾಶ್ ಬೋರ್ಡಿಗೆ ಅಂತ ಹೇಳ್ಬೋದು. ಸ್ಪೋರ್ಟಿ ಲುಕ್ಗೋಸ್ಕರ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಫ್ರಂಟ್ ಸ್ಕರ್ಟಿಂಗ್ಸ್ ಹಾಕಿ ವಿತ್ ರೆಡ್ ಸ್ಟಿಚ್, ಹಾಗೆ ಜೊತೆಗೆ BMC ಏರ್ ಫಿಲ್ಟರ್ ಹಾಕಿ. ಸೊ ಈ ಟ್ಯೂನರ್ಸ್ ಅಲ್ಲಿ ಸ್ಟೇಟ್ ಟು ಟ್ಯೂನ್ ಆಗಿದೆ ECU ಮತ್ತೆ TCU, ಜೊತೆಗೆ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ವಿತ್ ವಾಲ್ವೋಟ್ರಾನಿಕ್ ಇದೆ. ಸೊ ಇದು ತುಂಬಾನೇ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಗಂತ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು.